ಸಮಸ್ತ ಗುರುಭ್ಯೋ ನಮಃ ಯೋಗಕ್ಷೇಮಂ ವಹಾಮ್ಯಂ ಎಂಬಂತಹ ಶೀರ್ಷಿಕೆಯ ಅಡಿಯಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ ಯಾವುದೋ ಪುಣ್ಯದಿಂದ ಈ ಭೂಮಿಯಲ್ಲಿ ನಾವು ಮಾನವರಾಗಿ ಹುಟ್ಟಿದ್ದೇವೆ ಮಾನವರು ಹುಟ್ಟಿದ ಮೇಲೆ ಅನೇಕ ಆಪತ್ತುಗಳು ತೊಂದರೆಗಳು ಕಾಯಿಲೆಗಳು ಬರುತ್ತದೆ ಕಾಯಿಲೆಗಳು ಬಂದಂತಹ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಸಂಪರ್ಕಿಸುತ್ತೇವೆ ವೈದ್ಯರು ಯಾವ ಕಾಯಿಲೆ ಎಂಬುದಾಗಿ ನೋಡಿ ಊಹೆ ಮಾಡಿ ಔಷಧಿಗಳನ್ನು ನೀಡುತ್ತಾರೆ ಕಾಯಿಲೆಯನ್ನು ಕಾಯಿಲೆ ಬಂದಾಗ ವೈದ್ಯರು ಔಷಧಿಯನ್ನು ನೀಡುತ್ತಾರೆ ಆದರೆ ಅನೇಕ ತೊಂದರೆಗಳು ಆಪತ್ತುಗಳಿಗೆ ತುತ್ತಾದಾಗ ಯಾರು ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಎಂಬುದಾಗಿ ಹೇಳಿದರೆ ಒಂದು ಕಡೆ ಕೃಷ್ಣನು ಹೇಳುತ್ತಾನೆ ಎಲ್ಲರನ್ನು ನಾನು ರಕ್ಷಣೆ ಮಾಡುತ್ತೇನೆ ಎಂಬುದಾಗಿ ಎಲ್ಲಿಂದ ಹೇಳಿದರೆ ಯೋಗಕ್ಷೇಮಂ ವಹಾಮ್ಯಂ ಎಂಬುದಾಗಿ ಗೀತೆಯಲ್ಲಿ ತಿಳಿಸುತ್ತಾನೆ ಯೋಗ ಮತ್ತು ಕ್ಷೇಮವನ್ನು ನಾನು ಹೊರುತ್ತೇನೆ ಎಂಬುದಾಗಿ ಅಂದರೆ ಹೇಗೆ ಅಂತ ಹೇಳಿದರೆ ಯೋಗ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಎಂಬುದಾಗಿ ಸಿಗದೇ ಇರುವುದನ್ನು ಸಿಗದೇ ಇದ್ದದ್ದು ಸಿಕ್ಕಿದ್ದು ಅದು ಯೋಗ ಇನ್ನು ಕ್ಷೇಮ ಎಂಬುದಾಗಿ ಹೇಳಿದರೆ ಏನು ಅಂತ ಹೇಳಿದರೆ ಪ್ರಾಪ್ತಸ್ಯ ಪರಿಪಾಲನಂ ಕ್ಷೇಮ ಎಂಬುದಾಗಿ ಪರಿಪಾಲನಂ ಅಂದರೆ ರಕ್ಷಣೆ ಮಾಡುವುದು ಎಂಬುದಾಗಿ ಅರ್ಥ ಸಿಕ್ಕಿದ್ದನ್ನು ರಕ್ಷಣೆ ಮಾಡುವುದು ಇದು ಕ್ಷೇಮ ಎಂಬುದಾಗಿ ನಮಗೆ ಕಾಯಿಲೆ ಬಂತಾದಾಗ ನಮಗೆ ಸುಖ ಎಂಬುದು ಇರುವುದಿಲ್ಲ ಕಾಯಿಲೆ ಆದಾಗ ಆಗ ನಮಗೆ ಸುಖ ಎಂಬುದು ಸಿಗ್ತದೆ ಇದು ಯೋಗ ಈ ಸುಖ ಬಂದದನ್ನು ಮತ್ತೆ ಪುನಃ ರಕ್ಷಣೆ ಮಾಡಿಕೊಳ್ಳುತ್ತಾ ಹೋಗುವುದು ಇದನ್ನು ಕ್ಷೇಮ ಎಂಬುದಾಗಿ ಹೇಳುತ್ತಾರೆ

ಮನಸ್ಸಿನಿಂದ ಯಾರು ಸ್ಮರಿಸುತ್ತಾರೋ ಅಂತಹವನಿಗೆ ನಾನು ಯೋಗಕ್ಷೇಮವನ್ನು ಕೊಡುತ್ತೇನೆ ಎಂಬುದಾಗಿ ಅನನ್ಯ ಚಿಂತೆಯಂತ ಅಂದರೆ ಬೇರೆ ಅನ್ಯ ದೇವರಲ್ಲಿ ಭಕ್ತಿಯನ್ನು ಮಾಡದೆ ಖಾಲಿ ಭಗವಂತನಲ್ಲಿ ಯಾರು ಭಕ್ತಿಯನ್ನು ಮಾಡುತ್ತಾರೋ ಅಂತಹವನಿಗೆ ಯೋಗಕ್ಷೇಮವನ್ನು ನೀಡುತ್ತೇನೆ ಎಂಬುದಾಗಿ ಹೇಳ್ತಾನೆ ಭಕ್ತಿ ಒಂದು ಸಲ ಮಾಡಿದರೆ ಸಾಕಾ ಎಂಬುದಾಗಿ ಹೇಳಿದರೆ ಇಲ್ಲ ಏಜನ ಪರಿಯುಬಾಸದೆ ಮತ್ತೆ ಮತ್ತೆ ಯಾರು ಭಕ್ತಿಯನ್ನು ಮಾಡುತ್ತಾರೋ ಅಂತಹವನಿಗೆ ನೀಡುತ್ತಾನೆ ಎಂಬುದಾಗಿ ಹೇಳುತ್ತಾನೆ ಆದರೆ ಒಂದು ದಿವಸ ನಾವು ತುಂಬ ಸಲ ಹೇಳೋದು ನಮಗೆ ಭಕ್ತಿ ಮಾಡೋದು ಭಗವಂತನ ಮೇಲೆ ಆಗ ನೀಡ್ತಾನಲ್ಲ ಎಂಬುದಾಗಿ ಇಲ್ಲ ತೇಷಾಂ ನಿತ್ಯಾಭಿಯುಕ್ತಾನ ಯಾರು ನಿತ್ಯವಾಗಿ ಯಾರು ಪ್ರತಿನಿತ್ಯವೂ ಭಕ್ತಿಯನ್ನು ಭಗವಂತನ ಮೇಲೆ ಮಾಡುತ್ತಾನೋ ಅಂತಹವನಿಗೆ ಯೋಗಕ್ಷೇಮವನ್ನು ನಾನು ನೀಡುತ್ತೇನೆ ಎಂಬುದಾಗಿ ಗೀತೆಯಲ್ಲಿ ಕೃಷ್ಣನು ತಿಳಿಸುತ್ತಾನೆ ನಾವು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕದ ಸುಸಂದರ್ಭದಲ್ಲಿದ್ದೇವೆ ರಾಘವೇಂದ್ರ ಸ್ವಾಮಿಗಳು ಕೂಡ ಕಡು ಕಡು ಬಡತನದಿಂದ ಜೀವನವನ್ನು ನಡೆಸಿದವರು ಇವರಿಗೆ ದಿನಲು ಆಹಾರವನ್ನು ಸೇವಿಸಲು ದವಸ ಧಾನ್ಯಗಳು ಇರುವುದಿಲ್ಲ ಆದರೂ ಅವರು ಜೀವನವನ್ನು ನಡೆಸುತ್ತಿದ್ದರು ಹೇಗೆ ಅಂತ ಹೇಳಿದರೆ ಅವರು ಶ್ರೀರಾಮನ ಮೇಲೆ ಭಕ್ತಿಯನ್ನು ಮಾಡುತ್ತಿದ್ದರು ಅವರು ಸಂಧ್ಯಾ ವಂದನೆ ಆನಿಕೆಗಳನ್ನು ಮುಗಿಸಿಕೊಂಡು ವಿದ್ಯಾಪೀಠಕ್ಕೆ ಪಾಠ ಮಾಡಲು ಹೋಗ್ತಿದ್ದರು ನಮ್ಮಲ್ಲಿ ಒಂದು ರೂಢಿ ಇದೆ ಅಂಗಾರಕ್ಷತೆ ಅಂತ ಅಕ್ಷತೆಯನ್ನು ನಾವು ಯಾವತ್ತು ಹಾಕಿಕೊಳ್ತೇವೋ ಆಗ ನಮ್ಮ ಊಟ ಆಯಿತು ಎಂಬುದಾಗಿ ಅರ್ಥ ಆದರೆ ಅವರು ಪ್ರತಿನಿತ್ಯಲೂ ಅವರ ಆನಿಕೆಗಳನ್ನು ಮುಗಿಸಿ ದೇವರ ಪೂಜೆ ಮೊದಲಾದ ಕೈಂಕರ್ಯಗಳನ್ನು ಮುಗಿಸಿ ಅಕ್ಷತೆಯನ್ನು ಹಾಕಿ ವಿದ್ಯಾಪೀಠಕ್ಕೆ ಪಾಠ ಮಾಡಲು ಹೋಗ್ತಿದ್ದರು ಯಾಕೆಂದು ಹೇಳಿದರೆ ಇವರು ಅಕ್ಷತೆಯನ್ನು ಹಾಕದೇ ಹೋದರೆ ವಿದ್ಯಾಪೀಠದಲ್ಲಿ ವಿದ್ಯಾಪೀಠದ ಮಕ್ಕಳು ಯಾವಾಗ ಒಂದು ಹಂತದ ಪಾಠವನ್ನು ಮುಗಿಸಿ ಮಧ್ಯಾಹ್ನದ ಸಮಯದಲ್ಲಿ ಊಟಕ್ಕೆ ಹೋಗುವಾಗ ಇವರನ್ನು ಕರೀತಾರೆ ಹಾಗೆ ಮಾಡಿ ಆಗ ಇವರಿಗೆ ಊಟವನ್ನು ಆಹಾರವನ್ನು ಸೇವಿಸಲಿಕ್ಕೆ ಆಗುವುದಿಲ್ಲ ಯಾಕಂತಂದರೆ ಹೇಳಿದರೆ ಇವರ ಮನೆಯವರು ಅಂದರೆ ಧರ್ಮಪತ್ನಿ ಯಾರಿದ್ದಾರೆ ಅವರು ಮನೆಯಲ್ಲಿ ಇರ್ತಾರೆ ಅವರು ಉಪವಾಸವನ್ನು ಮಾಡುತ್ತಾ ಇರ್ತಾರೆ ಇವರು ಆಹಾರವನ್ನು ಸೇವಿಸುವುದು ಅದು ಸರಿಯಾಗುವುದಿಲ್ಲ ಅಲ್ಲಿ ವಿವಾಹದಲ್ಲಿ ಒಂದು ಮಾತು ಬರುತ್ತೆ ಧರ್ಮೇಜ ಅರ್ಥೇಜ ಕಾಮೇಜ ನಾದಿಚರಿತವ್ಯ ಎಂಬುದಾಗಿ ಹೇಗೆ ಗಂಡನು ಹೇಗೆ ಇರುತ್ತಾನೋ ಅದಕ್ಕೆ ನಾವು ಅನುಸರಿಸಿಕೊಂಡೇ ಇರುತ್ತೇವೆ ಎಂಬುದಾಗಿ ಅಲ್ಲಿ ವಿವಾಹದ ಸಂದರ್ಭದಲ್ಲಿ ಅವಳು ಮಾತನ್ನು ಕೊಟ್ಟಿರುತ್ತಾರೆ ಆದ್ದರಿಂದ ಇಲ್ಲಿ ಇವರು ಆಹಾರವನ್ನು ಸೇವಿಸಿದರೆ ಅವರಿಗೆ ಆಹಾರ ಇಲ್ಲ ಅಂತ ಆಗುತ್ತದೆ ಅದಕ್ಕೋಸ್ಕರ ಅವರು ಏನು ಮಾಡ್ತೀನಿ ಅಂತ ಹೇಳಿದರೆ ಆನೆಗೆಗಳನ್ನು ಮುಗಿಸಿದ ತಕ್ಷಣವೇ ಅಂಗಾರಾಕ್ಷತೆಯನ್ನು ಹಾಕಿಕೊಂಡು ವಿದ್ಯಾಪೀಠಕ್ಕೆ ಗುರುಕುಲಕ್ಕೆ ಪಾಠವನ್ನು ಮಾಡಲು ತೆರಳುತ್ತಾ ಇದ್ದರು ಈ ರೀತಿಯಾಗಿ ಜೀವನವನ್ನು ನಡೆಸ್ತಾ ಇದ್ದರು ಇವರು ಒಂದು ದಿವಸ ದೇವರ ಬಳಿ ನನಗೆ ಸಂಪತ್ತು ಕೊಡಿ ನನಗೆ ಊಟ ಮಾಡಬೇಕು ಸಂಪತ್ತು ಕೊಡಿ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಎಂಬುದಾಗಿ ಕೇಳಿದವರೇ ಅಲ್ಲ ಇವರು ಖಾಲಿ ನಿಷ್ಕಲ್ಮಶ ಮನಸ್ಸಿನಿಂದ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದರು ಆ ಭಕ್ತಿಯನ್ನು ಮಾಡಿದ್ದರಿಂದಲೇ ಅವರ ಹೆಸರಿನಲ್ಲಿ ಈಗ ದೇಶ ಆಗಲಿ ವಿದೇಶಗಳಲ್ಲಿ ಸಾವಿರಾರು ಜನರು ಊಟವನ್ನು ಮಾಡುತ್ತಾ ಜೀವನವನ್ನು ಕಳೆಯುತ್ತಾ ಇದ್ದಾರೆ ಇನ್ನು ಇನ್ನೊಂದು ಉದಾಹರಣೆಯನ್ನು ನೋಡುವಂತಾದರೆ ನಾವು ಎಲ್ಲರೂ ಮಾಡಿಸಿರ್ತೇವೆ ಈ ಎಲ್ ಐ ಸಿ ಎಂಬುದಾಗಿ ಎಲ್ ಸಿಯ ಲಾಂಛನದಲ್ಲಿ ಅದರ ಶೀರ್ಷಿಕೆ ಇರುವುದೇ ಹಾಗೆ ಯೋಗಕ್ಷೇಮ ಹಂ ವಹಾಮ್ಯಹಂ ಎಂಬುದಾಗಿ ಅವರು ಎಲ್ ಐ ಸಿಯವರು ಅವರು ನಮ್ಮ ಹತ್ರ ಮಾತಾಡಲಿಕ್ಕೆ ಬರುವಾಗ ಮಾತು ಆರಂಭ ಮಾಡುವುದೇ ನಾವು ನಿಮಗೆ ಸತ್ರೆ ನಾವು ಏನು ದಕ್ಷಿಣ ಹಣವನ್ನು ಕೊಡುತ್ತೇವೆ ಎಂಬುದಾಗಿ ಈ ರೀತಿಯಾಗಿ ಅವರು ಮಾತನ್ನು ಪ್ರಾರಂಭಿಸುವುದು ಆದರೆ ಬದುಕಿ ಇರುವಾಗಲೇ ಜೀವನವನ್ನು ನಡೆಸುತ್ತಿರುವಾಗಲೇ ಯೋಗ ಹಾಗೂ ಕ್ಷೇಮವನ್ನು ಕೊಡುವವನು ಅದು ನಮ್ಮೆಲ್ಲರ ಸ್ವಾಮಿಯಾದಂತಹ ಭಗವಂತ ಮಾತ್ರ ಅದು ಬೇರೆ ಯಾರೂ ಕೂಡ ಯಾವುದೇ ಪಾಲಿಸಿಯವರು ಬರಲಿ ಎಲ್ ಐ ಸಿ ಇಂದ ಯಾವುದೇ ಪಾಲಿಸಿಯವರು ಬರಲಿ ಅವರು ನೀಡುವುದು ನೀವು ಸತ್ತರೆ ನಾವು ಅದು ಅಷ್ಟು ಹಣವನ್ನು ಕೊಡ್ತೇವೆ ಇಷ್ಟು ಹಣವನ್ನು ನಾವು ಪಾವತಿಸುತ್ತೇವೆ ಎಂಬುದಾಗಿ ಹೊರತು ಆ ನೀವು ಬದುಕಿರುವಾಗಲೇ ಕೊಡುವಂಥದ್ದು ಸರ್ವೋತ್ಕೃಷ್ಟನಾದಂತಹ ಭಗವಂತ ಮಾತ್ರ ಆದ್ದರಿಂದ ನಾವು ಕೂಡ ಪ್ರತಿನಿತ್ಯ ಬಿಡದೆ ದೇವರ ಬಳಿ ಭಕ್ತಿಯನ್ನು ಮಾಡುವ ಆಗ ಆಗ ನಮಗೆ ಯೋಗವೂ ಸಿಗುತ್ತದೆ ಆ ಯೋಗ ಸಿಕ್ಕಿದ್ದರಿಂದ ಕ್ಷೇಮವು ಜೀವನದಲ್ಲಿ ಸಿಗುತ್ತದೆ ಇಂಥ ಹೀಗೆ ಪ್ರತಿನಿತ್ಯಲೂ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವ ಎಂಬುದಾಗಿ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣಾರದು ಅಲ್ಲಿ ಹೋಗುತ್ತೆ ಆಮೇಲೆ ಹೋಗ ಕಲಿಮಾರು ಮಠದ ವಿದ್ಯಾರ್ಥಿ ಶ್ರೀ ಅಖಿಲೇಶ್ ಅವರು ಯೋಗಕ್ಷೇಮಂ ವಹಾಮ್ ಬಗ್ಗೆ ಒಂದಿಷ್ಟು